ಯಾರು ಪೂಜೆ ಮಾಡಿದ್ರು ಪರಮಾತ್ಮನಾದಂಥ ಭಗವಂತನಿಗೆ ಅಂತ ಅರ್ಪಣೆಯೇ ಹೊರತು ವೈಯಕ್ತಿಕವಾಗಿ ದೇವಿಕಿ ಪುತ್ರನಾದ ಕೃಷ್ಣನಿಗೆ ಅಂತ ಅರ್ಥವಲ್ಲ ಅಂತ ಅಭಿಪ್ರಾಯ ಅಲ್ವೇ. ಆದ್ರಿಂದ ಕೃಷ್ಣಾರ್ಪಣವಾಗಿ ದಾನ ಕೊಟ್ಟಿದ್ದೇನೆ ಅಂತ ಯಾರು ಬರೆದ್ರೆ ಅರ್ಥ ಏನು? ಏನೋ ಒಂದು ದಾನ ಕೊಡುವಾಗ ಈ ಒಂದು ಆನಂದ ಸ್ವತ್ತನ್ನ ಕೃಷ್ಣಾರ್ಪಣವಾಗಿ ಅರ್ಪಿಸಿರುತ್ತೇನೆ ಅಂತ ಬರೀತಾನೆ. ಅದಕ್ಕೆ ಅರ್ಥ ಏನು? ಕೃಷ್ಣ ಅಂದ್ರೆ ಯಾರು? ಸಕಲ ಜಗತ್ತಿಗೂ ಆತ್ಮನಾದ ಪರಮಾತ್ಮನಿಗೆ ದೇವರಿಗೆ ಅಂತ ಅರ್ಥ ಅಂತ. ಅದರ ಬದಲು ಯಾವನಾದ್ರೊಬ್ಬ ನೋಡಿ ಸ್ವಾಮಿ, ಈ ಡಾಕ್ಯುಮೆಂಟ್ ಅಲ್ಲಿ ಕೃಷ್ಣಾರ್ಪಣ ಅಂತ ಬರೆದಿದ್ದಾರೆ, ನನ್ನ ಹೆಸರು ಕೃಷ್ಣ ಅಂತ ನನಗೆ ಸೇರಿದ್ದು ಅಂತ ದಾವಾ ಹಾಕೋಕ್ಕಾಗುತ್ತೆ? ಹಾಕಿದ್ರೆ ಸರ್ಕಾರದವರು ಕೊಟ್ಬಿಡ್ತಾರೆ ಇವನೇ ಕೃಷ್ಣ ಅಂತ. ಇಲ್ಲ ಅಪ್ಪ, ಕೃಷ್ಣ ಅಂದ್ರೆ ನೀನಲ್ಲ. ಯಾಕೆ? ನೀನು ಪರಿಚ್ಛಿನ್ನನಾದವನು. ನೀನ್ ಹೆಸರಿಟ್ಕೊಂಡ್ರೆ ಸಂಕೇತ ನಾಮಕ್ಕೆ ಕೃಷ್ಣ ಅಂತ ಅರ್ಥವಲ್ಲ, ಸರ್ವ ವ್ಯಾಪಕನಾದ ಭಗವಂತನಿಗೆ ಅಂತ ಅರ್ಥ ಅಂತ ಕೋರ್ಟ್ ಹೋದ್ರು ಅಲ್ಲಿ ಹಾಗೆ ತೀರ್ಮಾನ ಆಗುತ್ತೆ ಹೊರತು ಈ ಕೃಷ್ಣನಿಗೇನು ಸಿಗೋದಿಲ್ಲ. ಹೌದಾ? ಆದ್ದರಿಂದ ಅಹಂ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಸರ್ವವ್ಯಾಪಕನಾದ ಪರಮಾತ್ಮ ಅಂತ ಅರ್ಥ. ಆದ್ದರಿಂದಲೇ ಒಂದು ಪ್ರತಿಮೆಯಲ್ಲಿ ಪೂಜೆ ಮಾಡಬೇಕಾದರೂ ಕೂಡ ಪ್ರತಿಮೆಯನ್ನ ಒಂದು ಉಪಾಸನೆಗೆ ಪ್ರತೀಕವಾಗಿ ಒಂದು ನೆಪವಾಗಿ ಇಟ್ಟುಕೊಳ್ಳತಕ್ಕದ್ದೇ ಹೊರತು ಅದರಲ್ಲಿ ಮಾಡತಕ್ಕ ಪೂಜೆಯೋ ಸರ್ವವ್ಯಾಪಕನಾದ ಭಗವಂತನಿಗೆ ಹೋಗಿ ಸೇರಬೇಕು. ಹಾಗೆ ಬೇರಿಗೆ ನೀರು ಹಾಕಿದರೆ ನೀರುಂಡಾಗ ದಣಿಯವೇ ಭೂರುಹದ ಶಾಖೋಪಶಾಖೆಗಳು ಅಂತಾರಲ್ಲ, ಹಾಗೆ ಬೇರಿಗೆ ನೀರು ಹಾಕಿಬಿಟ್ರೆ ಇಡೀ ಮರಕ್ಕೆ ಎಲ್ಲಾ ಶಾಖೋಪಶಾಖೆಗಳಿಗೂ ತಂಪಾಗುತ್ತದೆಯೋ? ಹಣ್ಣು ಬಿಡೋದೆಲ್ಲಿ? ಹೂ ಬಿಡೋದೆಲ್ಲಿ? ಗಿಡ ಒಂದು ಆನಂದ ರೆಂಬೆಗಳಲ್ಲಿ ತುದಿಯಲ್ಲಿ. ಆದ್ರಿಂದ ನೀರಿಲ್ಲಿ ಹಾಕ್ಬೇಕು. ರೆಂಬೆಗೆ ಹಾಕ್ತಾರ ಯಾರಾದ್ರೂ? ಅಲ್ಲ, ಬುಡಕ್ ಹಾಕ್ತಾರೆ. ಯಾಕೆ? ಬುಡದಿಂದಲೇ ಅವುಗಳೆಲ್ಲ ಬದುಕಿವೆ. ಹಾಗೆ ಸಮಸ್ತ ಬ್ರಹ್ಮಾಂಡಕ್ಕೂ ಮೂಲ ಸ್ವರೂಪನಾದ ಊರ್ಧ್ವ ಮೂಲ ಮಧಶಾಖಂ ಎಂಬಂತೆ ಮೂಲಭೂತನಾದವನೇ ಪರಮಾತ್ಮ. ಆದ್ರಿಂದ ಅವನಲ್ಲಿ ಅರ್ಪಿಸತಕ್ಕಂಥದ್ದು ಸಕಲರಿಗೂ ಸೇರಿದಂತಹದ್ದು ಸರ್ವರಲ್ಲಿ ಇರತಕ್ಕ ಆತ್ಮನಿಗೆ ಅರ್ಪಿತವಾಗತಕ್ಕದ್ದು ಇದನ್ನೇ ಸಾತ್ವಿಕವಾದ ಭಕ್ತಿ ಯೋಗ ಅಂತ ಕರೀತಾರೆ. ಭಕ್ತಿ ಮತ್ತು ಯೋಗ ಅಂದ್ರೆ ಆ ಸರ್ವಾತ್ಮನಾದ ಭಗವಂತನಿಗೂ ನಮಗೂ ಮಾಡಿಕೊಳ್ಳತಕ್ಕ ನಿಕಟವಾದ ಸಂಬಂಧ ಅಂತ ಅರ್ಥ.